तमाशे कार योचने ना बर्ती शिक्षापुर गोतुले बंदे शशिपुर हूको सर फोन मद्वे निलोदेजिस्टर मद्वे आगो मुंचे पेपर हाकस मद्वे आगदी अंत यार बेदू तड़ीबू अस्ो मद्वे निल्सारे एस्ो मद्वे मासदारे लॉयर अल गर नमस्कार मैडम नमस्कार इवर निम्म नन गोत्ते इरलिल्ल हौदु इवळु नन्न मगळे सरळवागि मदुवे आगोण अंत बंदिद्दाळे एष्टु दिन कायता इदीनि याके इष्टु लेट माड्बिट्रि मोदलु भारतीय पद्धति प्रकार ओब्बरिगोब्बरु हार बदलायिसिकोळ्ळि हार बदलायिसिकोंड मेले निम्म निम्म धार्मिक विधि विधान प्रकार ताळिनि कट्टबहुदु उंगरन्नु बदलायिसिकोळ्ळबहुदु श्योर ಪ್ರಣಿತ ಬೈಲಿ ಬೈಲಿ
ಒಂದು ನಿಮಿಷ. ನಾನು ಒಂದು ಪ್ರಶ್ನೆ ಕೇಳಬೇಕು. ಪ್ರಶ್ನೆ? ಈಗ ಇಲ್ಲಿ ಏನ್ ಕೇಳ್ತಿದ್ಯಾ ನೀನು? ಒಂದೇ ಒಂದು ಪ್ರಶ್ನೆ ರಾಕೇಶ್. ನಾನು ನಿನ್ಗೆ ಎಷ್ಟನೇ ಹೆಂಡತಿ ಆಗ್ತೀನಿ? ಮದ್ವೆಗೆ ಮುಂಚೆ ನನ್ಗೆ ಗೊತ್ತಾದ್ರೆ ಒಳ್ಳೇದಲ್ವಾ? ಏನ್ ಹೇಳ್ತಿದ್ಯಾ? ಎಷ್ಟನೇ ಹೆಂಡತಿ ಅಂದ್ರೆ ಏನ್ ಅರ್ಥ? ಯು ಆರ್ ಮೈ ಓನ್ಲಿ. ಹಾಗಂತ ಎಷ್ಟು ಜನಕ್ಕೆ ಹೇಳಿದ್ಯಾ? ಮತ್ತೆ ಏನ್ ಮಾತಾಡ್ತಿದ್ದಳು? ಏನಾಯ್ತು? ಯಾಕೆ ಏನೇನು ಕೇಳ್ತಿದ್ದಳ ಪ್ರಣೀತಾ? ಇದು ಹುಡುಗಾಟ ಆಡೋ ಸಮಯ ಅಲ್ಲ. ಬಾ, ಹಾರ ಬದಲಾಯಿಸ್ಕೊಳ್ಳೋಣ. ಹಾರ ಬದಲಾಯಿಸ್ಕೊಳ್ಳಬಹುದು, ಆದ್ರೆ ಹೆಂಡತಿ ಬದಲಾಯಿಸುವ ಅಭ್ಯಾಸ ಮಾತ್ರ ಇರಬಾರ್ದಲ್ವಾ? ನನ್ಗೆ ಮೋಸ ಮಾಡ್ತೀಯಾ? ಪ್ರೀತಿಸಿ ಕತ್ ಕುಯ್ಯೋ ಕೆಲಸ ಮಾಡ್ತೀಯಾ? ಮೊದ್ಲೇ ಮದ್ವೆ ಆಗಿದ್ದು ಈಗ ನನ್ ಜೀವನ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಏನ್ ಮಾತಾಡ್ತಿದ್ಯಾ? ನನಗೆ ಮೊದ್ಲೇ ಮದ್ವೆ ಆಗಿದೆ ಅಂತ ಯಾರು ಹೇಳಿದ್ರು? ನಾನ್ ಹೇಳಿರೋದು ಯಾರೇ ನೀನು? ನೀನ್ ಮೊದ್ಲೇ ಒಂದ್ ಮದ್ವೆ ಆಗಿರೋದಕ್ಕೆ ಸಾಕ್ಷಿ. ಏನ್ ಜೋಕ್ ಮಾಡ್ತಿದ್ಯಾ? ಇದೇ ಫಸ್ಟ್ ಟೈಮ್ ನಾನು ನಿನ್ನ ನೋಡ್ತಿರೋದು. ನನ್ನ ಮೊದ್ಲೇ ನೋಡಿರ್ಬೇಕಲ್ಲ. ಬರ್ತಾ ಇದೀನಿ ಸಿಂಧು, ಆನ್ ದ ವೇ. ಬೇಗ ಬಾ ಅಣ್ಣ, ಅವ್ರು ಒಳಗೆ ಹೋಗಿ ತುಂಬಾ ಹೊತ್ತಾಯ್ತು. ನನಗೆ ತುಂಬಾ ಭಯ ಆಗ್ತಿದೆ, ಅವರಿಬ್ರು ಮದ್ವೆ ಆಗ್ಬಿಟ್ರೆ ಮುಗಿದ್ ನನ್ ಕತೆ. ಸಿಂಧು, ನಾನು ಬರ್ತಾ ಇದ್ದೀನಿ, ನೀನೇನ್ ಹೆದರ್ಬೇಡ, ಮದ್ವೆ ಆಗೋದಕ್ ಬಿಡಲ್ಲ. ಬೇಗ ಹೋಗ, ಬೇಗ ಹೋಗು. ಬೇಗ. ನಿನಗೆ ಇನ್ನೊಬ್ಳು ಬೇಕಾ? ಇವ್ರ ಅಕ್ಕನ ಬಾಳು ಹಾಳು ಮಾಡಿ ಸಾಲದು ಅಂತ ಈಗ ನನ್ ಬಾಳು ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಹೇ ಶೆಟ್ರಂಗಡಿ ಶಾಂತಮ್ಮ, ನಿನಗೆ ಏನಂತ ಇನ್ನು ಗೊತ್ತಿಲ್ಲ. ನಿಮ್ಮ ಒಂಥರನ ಮಟ್ಟ ಹಾಕಿ ನಾನು ಕಾರ್ಪೊರೇಟರ್ ಆಗಿದ್ದು, ಇಲ್ಲಿ ನಾನೊಬ್ಳೆ ಬಂದಿಲ್ವೋ? ಬೇಕಪ್ಪ, ಹೊರಗಡೆ 50 ಜನ ಬಂದವ್ರೆ ಪಕ್ಕ ರೌಡಿಸು, ಕೈ ಕಾಲು ಎತ್ಬಿಡ್ತಾರೆ.
ಆಗ ನಿನ್ ಮದುವೆ ಅಲ್ಲ ಸ್ಮಶಾನವೇ ಗತಿ. ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೆ? ನನಗೆ ಯಾಕೆ ಮೋಸ ಮಾಡಿದೆ? ಹೋಗ್ಲೋ ಲೇ, ಇಲ್ಲಿ ಯಾರು ಗಲಾಟೆ ಮಾಡಬೇಡಿ, ಹೊರಗಡೆ ಹೋಗಿ. ಸಾಕು ಸುಮ್ಮಿರಯ್ಯ, ಯಾರು ಬಂದ್ರೆ ಅವ್ರ ಮದುವೆ ಮಾಡಿಸ್ತೀಯ ನೀನು? ಹಿಂದೆ ಮುಂದೆ ಏನು ವಿಚಾರ ಮಾಡಲ್ವಾ? ನನ್ನ ಮಗಳು ಮದುವೆ ಆಗಿದ್ರೆ ಅವಳ ಜೀವನ ಬರ್ಬಾದ ಆಗ್ತಿತ್ತು. ಏಯ್ ಕರೆಸ್ಲಾ ನಿಮ್ಮ ಮಾವನ್ನ, ಇತ್ತರ್ಥ ಆಗ್ಬೇಕು, ಕರೆಸ್ಲಾ. ಇಟ್ಕೊಳ್ಳಯ್ಯ ದೊಡ್ಡ ಮನುಷ್ಯ, ಓಡ್ ಹೋಗ್ತೀಯ? ಹೊರಗಡೆ ನಿಮ್ ಮಾವ ನಿಂತವನೆ, ನಿನಗೆ ಏರೋಪ್ಲೇನ್ ಹತ್ತಿಸ್ತಾನೆ, ಹನುಮನಿಗೂ ಕಳಿಸ್ತಾನೆ. ಕರೆಸ್ಲಾ, ಮಾನ್ಗೆ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಅಶ್ವಿನಿ ಅಕ್ಕನಂತ ಹೆಂಡತಿನ ಮನೇಲಿ ಇಟ್ಕೊಂಡು ಇನ್ನೊಂದು ಮದುವೆ ಆಗೋದಕ್ಕೆ ಹೊರಟಿದ್ಯಲ್ವಾ? ಯಾಕೆ ಬೇಕಿತ್ತು ಅಂತ ದರಿದ್ರ ಕೆಲಸ? ಈಗಲೇ ಒಂದು ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ತಾ ಅಂದ್ರೆ 7 ವರ್ಷ ಆಚೆ ಬರೋಗಿಲ್ಲ, ಅಲ್ಲೇ ಒದ್ದಾಡ್ತಿರ್ಬೇಕು. ನನಗೂ ಕಾನೂನು ಗೊತ್ತಿದೆ, ಹಾಕಿಸ್ಲ ಒಳಗಡೆ. ತಪ್ಪಾಯ್ತು ತಪ್ಪಾಯ್ತು, ನಾನು ಎಲ್ರಿಗೂ ಕೈ ಮುಗಿತೀನಿ, ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ. ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಅದು ಹೇಗೆ ಬಿಡೋಕ್ಕಾಗುತ್ತೆ? ಅದನ್ನು ಹೇಳ್ತೀನಿ ಬಿಟ್ಟಂಗೆ ಅನ್ಕೊಂಡಿಯಾ? ನೀ ನನಗೆ ಒಂದು ಏಟು ಕೊಟ್ಟಿದೀಯಾ, ನಾನು ನಿನಗೆ 100 ಏಟು ಕೊಡಬೇಕು. ನಿನ್ನ ಹೆಸರು ಪೇಪರಲ್ಲಿ ಬರೋದು ಬೇಡವಾ, ಟಿ ವಿಯಲ್ಲಿ ಬರೋದು ಬೇಡವಾ? ಕರೆ ತಿಂತಡೆ, ನಂಗೆ ಚಮಸ್ಬಿಡಿ. ಏಯ್ ಬಿಡೋದಾ? ಅದು ಹೇಗಯ್ಯ ಬಿಡೋದು ನಿನ್ನ? ಇವರಿಬ್ಬರು ಹೇಳದೇ ಇದ್ರೆ ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದೆ. ಮೇಡಮ್, ಅನ್ಯಾಯ ಆಗಿರೋದು ನಮಗೆ, ನಾವು ಇವನ್ನ ನೋಡ್ಕೋತೀವಿ. ಸಾಕು ಸುಬ್ರಹ್ಮ, ನಾನು ಇವನ ಮೇಲೆ ಕೇಸ್ ಹಾಕ್ತೀನಿ, ಇವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಬೇಡ ಬಿಟ್ಬಿಡಿ ಅಮ್ಮ, ಪ್ಲೀಸ್. ಹೌದಮ್ಮ ಬಿಟ್ಬಿಡಿ, ಇವನ್ನ ಜೈಲಿಗೆ ಕಳ್ಸಿದ್ರೆ ನನ್ನ ಅಕ್ಕನ ಜೀವನ ಹಾಳಾಗುತ್ತೆ, ಪ್ಲೀಸ್. ಇವನ್ನ ಮನೆ ಕರ್ಕೊಂಡು ಹೋಗ್ತೀರಾ? ಎಲ್ಲಿಯಾದ್ರೂ ಗುಜರಿ ಇದ್ರೆ ಎಸೆದು ಬಿಟ್ಟು ಹೋಗಿ. ಏ ನಡೆ ಹೋಗಣ, ಈ ಪಾಪಿ ನನ್ನ ಕೈಯಿಂದ ಕೊಲೆ ಆಗು ತಪ್ಪೋಯ್ತು. ಏ ಹುಡುಗಿ. ಮೇಡಮ್, ನನ್ನ ಮಗಳು ಬಾಳು ಹಾಳಾಗೋದನ್ನ ತಪ್ಪಿಸಿದೀಯ, ನಿನಗೇನಾದ್ರೂ ಸಹಾಯ ಬೇಕಿದ್ರೆ ನಮ್ಮ ಮನೆಗೆ ಬಾ, ನನ್ನ ಮಗಳಿದ್ದಾಗ ನೀನು. ಥ್ಯಾಂಕ್ಸ್ ಮೇಡಮ್. ಅವ್ರ ಮುಂದೆ ಮರ್ಯಾದೆ ಹೋಗೋದು ಬೇಡ ಅಂತ ಸುಮ್ಮನಿದ್ದೆ, ಆದ್ರೆ ಈಗ ನಾನು ಸುಮ್ಮನಿರಲ್ಲ, ಈಗಲೇ ಪೊಲೀಸ್ ಫೋನ್ ಮಾಡ್ತೀನಿ. ತಪ್ಪಾಯ್ತು ಲಕ್ಕಿ, ಏನೋ ಕೆಟ್ಟಗಳಿಗೆಲ್ಲ ನಡೆದೋಯ್ತು, ನಾನು ಕೆಟ್ಟವನಲ್ಲ ಕಣು, ಅಶ್ವಿನಿನೇ ಹೀಗೆಲ್ಲ ಆಗೋ ಮಾಡ್ತಿರೋದು, ಅದಕ್ಕೆ ನಾನು ಅವಳಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಿರೋದು. ಲಕ್ಕಿ ನನ್ನ ನಂಬು. ಹೇಳ್ತಿದ್ದೀನಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಮತ್ತೊಂದು ಮದ್ವೆ ಆಗೋ ಹಾಗಿದ್ರೆ ಅಮೇರಿಕಾದಲ್ಲೇ ಆಗ್ತಿರ್ಲಿಲ್ವಾ? ಇಲ್ಲಿ ತನಕ ಯಾಕೆ ಬರ್ತಾ ಇದ್ದೆ? ಮತ್ತೆ ಇಲ್ಲೇನು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದು? ಇದು ಮದುವೆ ಅಲ್ವಾ? ಮದುವೆನೆ, ಆದ್ರೆ ಆ ನಿರ್ಧಾರಕ್ಕೆ ಬಂದಿದ್ದು ಈ ಒಂದು ತಿಂಗಳಿಂದ. ಅಶ್ವಿನಿ ಕಾಲ್ ಮಾಡಿ ಮಾಡಿ ಸಾಕಾಯ್ತು, ಫ್ರಸ್ಟ್ರೇಟ್ ಆಗ್ಬಿಟ್ಟೆ. ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ನಿನ್ ಜೊತೆ ಬರಲ್ಲ ಅಂದ್ಬಿಟ್ಲು. ಯಾಕೆ ಬರಲ್ವಂತೆ? ಎಲ್ಲದಕ್ಕೂ ಮನಸ್ಸೇ ಕಾರಣ. ಅವಳಿಗೆ ಅಮೇರಿಕನೇ ಸರಿ ಹೋಗ್ತಿರ್ಲಿಲ್ಲ, ಅಲ್ಲಿಯ ವಾತಾವರಣ ಸರಿ ಹೋಗ್ತಿರ್ಲಿಲ್ಲ, ನನ್ನನ್ನು ಯಾಕೆ ನರಕಕ್ಕೆ ತಂದು ಹಾಕ್ಬಿಟ್ರಿ ಅಂತ ದಿನ ಜಗಳ ಆಡ್ತಿದ್ಲು. ಏನು ಉತ್ತರ ಕೊಡಿ? ನಾನು ಎಲ್ಲ ಸರಿ ಹೋಗುತ್ತೆ ಅಂತ ಸಮಜಾಯಿಸಿ ಕೊಡ್ತಾನೆ ಇದ್ದೆ, ಆದರೆ ಒಂದಿನ ನಾನು ಇಂಡಿಯಾಗೆ ವಾಪಸ್ ಹೋಗಲೇಬೇಕು ಅಂತ ಹೊರಟೇ ಬಿಟ್ಲು. ಈ ಬೇರೆ ಹುಡುಗಿಯ ಜೊತೆ ಹೋಗೋಣ ಅಂಥದ್ದು ಏನೂ ಆಗಿಲ್ಲ, ನಾನು ಅಂಥವನು ಅಲ್ವೇ ಅಲ್ಲ. ನನ್ನ ಕೊಲೀಗ್ಸ್ ಜೊತೆ ಹೊರಗಡೆ ಹೋದರೆ ಅವಳಿಗೆ ಸಿಟ್ಟು ಬರ್ತಿತ್ತು, ಅವಳು ತಪ್ಪು ತಿಳ್ಕೊಳ್ತಾ ಇದ್ಲು. ವಿಶಾಲವಾದ ಮನಸ್ಸೇ ಇರಲಿಲ್ಲ, ಯಾರು ಹೇಳಿದ್ದು ಕೇಳ್ತಾನೆ ಇರಲಿಲ್ಲ. ಒಂದಿನ ಇಂಡಿಯಾಗೆ ಹೋಗ್ತೀನಿ ಅಂತ ಹೊರಟುಬಿಟ್ಲು, ನಾನು ಫೋನ್ ಮಾಡಿದೆ, ಉತ್ತರಣೆ ಕೊಡಲಿಲ್ಲ, ನಾನು ಬಿಟ್ಟೇ ಬಿಟ್ಟೆ. ತಪ್ಪಲ್ವಾ? ನೀವು ಹೇಳಿದ್ನ ಹೇಗೆ ನಂಬೋದು ನಾನು? ಸಿಂಪಲ್, ಈಗ ನಾನು ಅನ್ಯಾಯ ಮಾಡಿದ್ದಿದ್ರೆ ಅಶ್ವಿನಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ಲಿಲ್ವಾ?
ಅವಳು ನನ್ನ ಬಗ್ಗೆ ಏನಾದರೂ ಹೇಳಿದಾಳ? ಇಲ್ಲ ತಾನೆ, ನಾನು ದಿನ ಕಾಲ್ ಮಾಡ್ತಾ ಇದ್ದೆ ಅಶ್ವಿನಿಗೆ, ನಿಮ್ಗೆ ಹೇಳಿದ್ಲ? ನೀವಾದರೂ ಕಾಲ್ ಮಾಡ್ಬೋದಾಗಿತ್ತಲ್ಲ ಬಂದು ಹೆಂಡತಿನ ಕರ್ಕೊಂಡೋಗು ಅಂತ. ಯಾಕೆ ಮಾಡಲಿಲ್ಲ? ಎರಡು ಕೈ ಸೇರಿದ್ರೇ ಚಪ್ಪಾಳೆ, ಒಂದು ಕೈಯಲ್ಲಿ ಬರೀ ಚಿಟ್ಕೆ. ಸಿಂಧು ಅಣ್ಣ ಎಲ್ಲಿದ್ದಾರೆ? ಅವರು ಒಳಗಡೆ ಇದ್ದಾರೆ. ತಪ್ಪಾಯ್ತು, ಇನ್ಮೇಲೆ ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನಿಮ್ಮನ್ನ ಪೊಲೀಸ್ಗೆ ಹಿಡ್ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಪೊಲೀಸ್ ಕೈಗೆ ಸಿಕ್ಕಿದ್ರೆ ಏನಿದು ಇಬ್ಬರು ಮದುವೆ ರಿಜಿಸ್ಟ್ ಆಫೀಸ್ನಲ್ಲಿ? ಏನ್ ಕತೆ? ಇವ್ರು ಯಾರು? ಇವ್ರು ನನ್ನ ಭಾವ, ನನ್ನ ಹೆಂಡತಿ ಅಣ್ಣ. ಭಾವ ಇವರು ನನ್ನ ಭಾವ, ಅಶ್ವಿನಿ ಅಕ್ಕನ ಗಂಡ. ಹಲೋ. ಹಾಯ್ ಭಾವ. ಇವ್ರ ಕಡೆ ಒಬ್ರದ್ದು ಮದುವೆ ಇತ್ತು, ಅದಕ್ಕೆ ನಾನು ಅವನು ಸಾಕ್ಷಿ ಹಾಕೋದಕ್ಕೆ ಬಂದ್ವಿ. ಐ ಸಿ. ಬಾಬಾ ಹೇಗೂ ಸಿಕ್ಕಿದಿರಿ, ನಡೀರಿ ಮನೆಗೆ ಹೋಗೋಣ. ಅಫ್ಕೋರ್ಸ್ ಬನ್ನಿ, ಹೋಗೋಣ ಬನ್ನಿ. ಲಕ್ಷ್ಮಣ್, ಇವಳೇನೋ ಶಾಪಿಂಗ್ ಮಾಡಬೇಕು ಅಂದು ನಾನೇ ಕರ್ಕೊಂಬಂದೆ. ದಾರಿಯಲ್ಲಿ ಬರ್ತಾ ನಿಮ್ಮ ಕಾರ್ ಕಾಣಿಸ್ತು, ಅದಕ್ಕೆ ಒಳಗೆ ಬಂದೆ. ಇಲ್ಲಿ ಬೇರೇನೋ ನಡೆದಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಲಕ್ಷ್ಮಣ ಅವನು ಇಬ್ರು ಯಾಕೆ ಬೇಕು ಸೈನ್ ಮಾಡೋದಕ್ಕೆ? ಅವನೇ ಮಾಡ್ಬೋದಿತ್ತಲ್ಲ. ಏನೋ ಒಂದು ದೊಡ್ಡ ಪಿತೂರಿ. ಯಾರ ಮದುವೆ, ಯಾರ ಗಂಡು, ಯಾರ ಹೆಣ್ಣು, ಯಾರು ಇಲ್ವೇ ಇಲ್ವಲ್ಲ? ಬೇರೆ ಏನೋ ನಡೀತಿದೆ ಇಲ್ಲಿ. ಬಾವ ಬರ್ತೀನಿ. ಸಿಂಧು ಮನೆಗೆ ಬರ್ತೀಯಾ? ಇಲ್ಲ, ಅವಳಿಗೆ ಶಾಪಿಂಗ್ ಇದೆ, ನಾನು ಡ್ರಾಪ್ ಮಾಡ್ತೀನಿ ಹೊರಡಿ. ಸರಿ ಬರ್ತೀನಿ ಸರ್. ಅಣ್ಣ ನೀನು ಹೇಳಿದಾಗೆ ಮದುವೆ ಏನೂ ಆಗಿಲ್ಲ, ಅವರೇನೋ ಬೇರೆ ಕೆಲಸಕ್ಕೆ ಬಂದಿರಬೇಕು. ಅದೇ ಅಣ್ಣ ಗೊತ್ತಾಗ್ತಾ ಇಲ್ಲ. ಆ ಕೊನೆಗೆ ಹೋದ್ನಲ್ಲ, ಅದೇ ಬಾವ, ಅವನದೇನೋ ಕಿತಾಪತಿ ನಡೆದಿರೋ ಹಾಗಿದೆ. ನಾನು ಪತ್ತೆ ಮಾಡ್ತೀನಿ.
ರೆಡಿ. Yeah.